ಇಲ್ಲಿ ಮಾಡಿದ ತಪ್ಪಿಗೆ ನೀನು ಇಲ್ಲೇ ಬೆಲೆ ತೆತ್ತು ಹೋಗಬೇಕು ಹಾಗೆಲ್ಲ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನೀನು ನಿನ್ನ ತಲೆ ಉಪಯೋಗಿಸಿ ಇಲ್ಲಿನ ಕೋರ್ಟ್ನಲ್ಲಿ ಬಚಾವಾಗಬಹುದು ಆದ್ರೆ ಮೇಲಿನ ಕೋರ್ಟ್ನಲ್ಲಿ ಗುರುಜಿ ಹೌದಯ್ಯ ನೀನು ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ ಒಂದು ಸತ್ಯ ಹೇಳಿರ್ತೀನಿ ತಿಳ್ಕೊ ನಿನ್ನನ್ನು ನೀನು ಬಯಲು ಮಾಡ್ಕೊಳ್ಳದೆ ಹೋದರೆ ಅನಾಮಿಕನಾಗಿಯೇ ಉಳಿಯೋ ಪ್ರಯತ್ನ ಮಾಡಿದ್ರೆ ನಿನ್ನ ಮುಂದೆ ನಡೆಯೋ ಘಟನೆಗಳನ್ನು ನೋಡ್ತಾ ನೋಡ್ತಾ ನೀನೇ ಕುಗ್ಗಿ ಹೋಗಬೇಕಾಗುತ್ತೆ ನಿನ್ನನ್ನು ನೀನು ಪ್ರಪಂಚದಿಂದ ಮುಚ್ಚಿಡೋಕೆ ಹೋದವನು ಶಾಶ್ವತವಾಗಿ ನಿನ್ನನ್ನೇ ನೀನು ಮುಚ್ಚಿಕೋಬೇಕಾಗುತ್ತೆ ನೀನು ಹೀಗೆ ಕೊನೆ ಕಾಣಬೇಕಾಗುತ್ತೆ ಅದನ್ನು ಬಿಟ್ಟು ಮುಂದಿನ ಬದುಕನ್ನು ಅರ್ಥಪೂರ್ಣವಾಗಿ ಕಳಿಬೇಕು ಅನ್ನೋ ಹಾಗಿದ್ರೆ ಸತ್ಯನ ಒಪ್ಕೊಂಡ್ಬಿಡು ನ್ಯಾಯದೇವತೆಗೆ ಶರಣಾಗು ಯಾರಿಗೆ ಗೊತ್ತು ಆಕೆ ನಿನ್ನನ್ನು ಕ್ಷಮಿಸಬಹುದು ಹೊಸ ಬದುಕನ್ನು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬಹುದು ಈ ಅಜ್ಞಾತವಾಸ ಬೇಡ ಅಂತ ಹೇಳ್ತಾ ಇದ್ದೀನಿ ನೀನು ನನಗೆ ಗುರೂಜಿ ಅಂತ ಕರೆದಿದ್ದಕ್ಕೆ ಬುದ್ಧಿ ಹೇಳ್ತಾ ಇದ್ದೀನಿ ನಿನಗೆ ಇದು ಪಥ್ಯ ಆಗದೇ ಇದ್ದರೆ ನಾನೇನೂ ಮಾಡೋಕ್ಕಾಗಲ್ಲ ನಿನ್ನ ಹಣೆ ಬರ ಜಾನ್ವಿ ನಾವು ಒಳಗೆ ಬರ್ಬೋದಾ ಬನ್ನಿ ಮಾವ ಕಾಫಿ ಏನಾದರೂ ಬೇಕಿತ್ತ ಪುಟ್ಟ ಬೇಡ ಮಾವ ಆರಾಮಾಗಿದೆಯಾ ಮಾವ ನೀವೇನಾದರೂ ಹೇಳೋದಕ್ಕೆ ಅಥವಾ ಕೇಳೋದಕ್ಕೆ ಬಂದಿದ್ರೆ ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ಏನು ಪ್ರಯೋಜನ ಆಗೋದಿಲ್ಲ ಅಂತ ನಾನೇನು ಕೇಳೋ ಸ್ಟೇಜ್ನಲ್ಲೇ ಇಲ್ಲ ನನ್ನ ಮನಸ್ಥಿತಿ ಸರಿಯಾಗಿಲ್ಲ ಒಬ್ಬಳೇ ಇರಬೇಕು ಅಂತ ಅನಿಸ್ತಾ ಇದೆ ಸ್ವಲ್ಪ ಡಿಪ್ರೆಷನ್ನಲ್ಲಿದ್ದೀನಿ ಮಗು ನಾನು ನಿನ್ನನ್ನು ಏನು ಕೇಳೋಕೆ ಬಂದಿಲ್ಲ ನಿಮಗೆ ಏನು ಹೇಳೋಕ್ಕೂ ಬಂದಿಲ್ಲ ನಾನು ನಿಂಗೆ ಅವತ್ತೇ ಹೇಳಿದೆ ನಾನು ನಿನ್ನನ್ನು ಏನು ಎತ್ತ ಅಂತ ಏನು ಕೇಳೋದಿಲ್ಲ ನಿನ್ನ ಯಾವ ವಿಚಾರಕ್ಕೂ ತಲೆ ಹಾಕಲ್ಲ ಅಂತ ನೀನು ಯೋಚನೆ ಮಾಡಬೇಡ ಆ್ಯಕ್ಚುಲಾಗಿ ನಾ ಬಂದಿದ್ದು ನಿಂಗೆ ಕಾರ್ ಕೀ ಕೊಟ್ಟು ಹೋಗೋಣ ಅಂತ ಕಾರ್ ಕೀನ ಯಾಕೆ ಕೊಡ್ತಾ ಇದ್ದೀರಾ ಮಾವ ಪುಟ ನೀನು ಎಲ್ಲಿ ಬೇಕೋ ಅಲ್ಲಿ ಹೊರಗಡೆ ಸುತ್ತಾಡ್ಕೊಂಡು ಬಾ ಅಂತ ಕಾರು ಸರ್ವಿಸಿಂಗ್ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಸರ್ವಿಸ್ ಆಗಿದೆ ಹೋಗ್ ಬಾ ಮಾವ ಹೌದು ಪುಟ ನಿಂಗೂ ಒಂದು ಬದಲಾವಣೆ ಸಿಗುತ್ತೆ ಹೊರಗಡೆ ಹೋಗು ಒಂದು ಸುತ್ತಾಡು ಒಂದು ಹೊಸತನ ಅನಿಸುತ್ತೆ ನೋಡು ಟ್ಯಾಂಕ್ ಫುಲ್ ಪೆಟ್ರೋಲ್ ಇದೆ ನೀ ಏನು ತಲೆ ಕೆಡಿಸ್ಕೋಬೇಡ ಹೊರಗಡೆ ಹೋದರೆ ಒಂಚೂರು ಹಿತ ಅನಿಸುತ್ತೆ ಒಂದು ಬದಲಾವಣೆ ಆಗುತ್ತೆ ಪ್ರಫುಲ್ಲವಾಗುತ್ತೆ ಮನಸ್ಸು ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ತಗೋ ಜಾನು ಯಾಕೆ ಹಿಂಜರಿಕೆ ನಿನಗೆ ಎಲ್ಲಿ ಸುತ್ತಾಡಬೇಕು ಅನ್ಸತ್ತೋ ಹೋಗ್ಬಿಡ್ ಬಾ ನಾವ್ಯಾರು ನಿನ್ನನ್ನು ಫಾಲೋ ಮಾಡೋದಿಲ್ಲ ನಾನು ಫಾಲೋ ಮಾಡೋದಿಲ್ಲ ಜಾನು ಈ ಹಿಂದೆ ಆಗಿದ್ದರ ಬಗ್ಗೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ಕೊಳ್ತೀನಿ ನೋಡು ನಾವ್ಯಾರು ನಿನ್ನ ಸಂತೋಷಕ್ಕೆ ಅಡ್ಡಿ ಮಾಡೋದಿಲ್ಲ ಹೋಗ್ಬಿಡ್ ಬಾ ಜಾನು
ಆಶ್ಚರ್ಯ ಬೇಡ. ನಾವೇ ನಿನ್ನನ್ನ ಕಳಿಸ್ಕೊಡ್ತಾ ಇದ್ದೀವಿ. ನಿನಗೆ ಯಾವುದ್ರಲ್ಲಿ ಸಂತೋಷ ಸಿಗುತ್ತೋ ಆ ಕೆಲಸ ಮಾಡು. ನಿನ್ನ ನೆಮ್ಮದಿಗೆ ನಾವು ಯಾರು ಅಡ್ಡ ಬರೋದಿಲ್ಲ. ಅದು ಜಾನವಿ ನೋಡು, ನಾನು ಅವತ್ತೇ ನಿಂಗೆ ಹೇಳಿದ್ದೆ ನಾವು ಯಾರೂ ನಿನ್ನ ವಿಚಾರದಲ್ಲಿ ತಲೆ ಹಾಕಲ್ಲ ಅಂತ. ಅದನ್ನು ಬರೀ ಮಾತು ಅನ್ಕೋಬೇಡಮ್ಮ, ಅದೇ ಪ್ರಕಾರ ನಡ್ಕೋತೀನಿ. ನೋಡು, ಮಾಹಲ್ಯ ಆಗಲಿ ತೇಜಸ್ವಿನಿ ಆಗಲಿ ಯಾರೂ ನಿನ್ನ ವಿಚಾರದಲ್ಲಿ ತಲೆ ಹಾಕಲ್ಲ. ಹ್ಞೂ, ಹೋಗ್ಬ, ಆರಾಮಾಗಿ ಹೋಗ್ಬಿಡ್ ಬಾ ಜಾನು. ನಿನ್ನ ಸಂತೋಷನೇ ನಮ್ಮ ಸಂತೋಷ. ತುಂಬ ಚೆನ್ನಾಗಿ ಕಟ್ಟಾಕ್ತೀರ ಅಕ್ಕ. ಜಾನು ಏನು ಹೇಳ್ತಿದ್ಯಾ ನೀನು? ನಿನ್ನನ್ನು ಯಾರು ಕಟ್ಟ ಹಾಕ್ತಿದ್ದಾರೆ? ಅಲ್ಲ ಪುಟ್ಟ, ನಾನು ನೀ ಎಲ್ಲಿಗೆ ಬೇಕಾದರೂ ಹೋಗು ಅಂತ ಹೇಳಿದ್ನಲ್ಲಮ್ಮ. ಜಾನು, ನಿನ್ಗೆ ಹೇಗೆ ಬೇಕಾದರೂ ಇರಮ್ಮ, ನಿನ್ಗೆ ಎಲ್ಲ ರೀತಿ ಪರ್ಮಿಷನ್ ನಾವು ಕೊಟ್ಟಿದ್ದೀವಲ್ಲ ಪುಟ್ಟ. ನಿನ್ನನ್ನು ಯಾರೂ ಏನು ಕೇಳಲ್ಲ ಅಂತ ಹೇಳಿದ್ನಲ್ಲಮ್ಮ, ನಿನ್ನನ್ನು ಯಾರು ಕಟ್ ಹಾಕಿದ್ದಾರೆ ಹೇಳು. ಈ ರೀತಿ ಫ್ರೀಯಾಗಿ ಬಿಟ್ಬಿಟ್ಟು ಚೆನ್ನಾಗಿ ಕಟ್ಟಾಕ್ತಿದ್ದೀರಮ್ಮ ಅವ. ಅವಾಗ ಒಂಥರ ಕಟ್ಟಾಗ್ತಾ ಇದ್ರಿ, ಇವಾಗ ಇನ್ನೊಂದು ಥರ ಕಟ್ಟಾಗ್ತಾ ಇದ್ದೀರ. ಎಲ್ಲ ನಿಮ್ಮಿಂದ ಕಲಿಬೇಕು. ಜಾನು ಏನು ಹೇಳ್ತಿದೀಯ ನೀನು? ಇನ್ನೇನಕ್ಕ, ನನ್ನನ್ನು ಕಟ್ಟಾಕಿದ್ರೆ ನಾನು ತಪ್ಪಿಸ್ಕೋಬೋದು ಅಂತ ನಿಮ್ಗೆ ಅನಿಸಿದೆ. ಅದಕ್ಕೆ ನನ್ನ ಈ ರೀತಿ ಫ್ರೀಯಾಗಿ ಬಿಟ್ಬಿಟ್ರೆ ನಾನೇ ಎಲ್ಲಿಗೂ ಹೋಗೋದಿಲ್ಲ, ಮನೆಯಲ್ಲೇ ಇರ್ತೀನಿ ಅಂತ ನಿಮ್ಮ ಯೋಚನೆ ಕರೆಕ್ಟು ತಾನೆ? ಏನು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀರ, ತುಂಬ ಚೆನ್ನಾಗಿದೆ. ತುಂಬ ಡಿಫ್ರೆಂಟಾಗಿದೆ ನಿಮ್ಮ ಮೈಂಡ್ ಗೇಮ್. ಜಾನು ಪ್ಲೀಸ್, ನಾವ್ಯಾರೂ ಮೈಂಡ್ ಗೇಮ್ ಆಡ್ತಾ ಇಲ್ಲ. ಇಷ್ಟು ದಿನ ನಿನ್ನನ್ನು ಕಟ್ಟಾಕೋ ಪ್ರಯತ್ನ ಮಾಡಿದ್ದು, ನಿನ್ನನ್ನು ಹಿಂಬಾಲಿಸಿದ್ದು, ನಿನ್ನ ವೈಯಕ್ತಿಕ ವಿಚಾರದಲ್ಲಿ ನಾವು ತಲೆ ಹಾಕಿದ್ದು ತಪ್ಪು ಅಂತ ನಮಗೆ ಅನಿಸೋದಕ್ಕೆ ಶುರುವಾಯಿತು. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಈ ಪ್ರಯತ್ನ ಅಷ್ಟೇ. ಇದರಲ್ಲಿ ಯಾವ ಮೈಂಡ್ ಗೇಮು ಇಲ್ಲ ಜಾನು. ಹೀಗೆ ಹೇಳ್ತಾ ಇರೋದು ನಿಮ್ಮ ಜಾಣ್ತನ ಅಕ್ಕ. ಈಗ ನೋಡಿ, ಕಾರಿಗೆ ಪೆಟ್ರೋಲ್ ಹಾಕಿಸಿ ಕಾರ್ ಕೀ ಸಮೇತ ತಂದು ಕೊಡ್ತಾ ಇದ್ದೀರ. ಈ ಸಂದರ್ಭದಲ್ಲಿ ನಾನು ಹೊರಗೆ ಹೋಗ್ಲ ಪುಟ. ಯಾಕಮ್ಮ ಹಾಗೆ ಯೋಚನೆ ಮಾಡ್ತಾ ಇದೀಯ? ನಾವ್ಯಾರೂ ಆ ರೀತಿ ಯೋಚನೆ ಮಾಡಲೇ ಇಲ್ವಲ್ಲ, ನಮ್ಮನ್ನ ಯಾಕೆ ತಪ್ಪು ತಿಳ್ಕೊತೀಯ ಹೇಳು. ನಿಮಗೆ ನಾವು ಎಮೋಷನಲ್ ಆಗಿ ಕಟ್ಟಾಗ್ತಾ ಇದ್ದೀವಿ ಅಂತ ಅನಿಸಿರ್ಬೋದು, ಖಂಡಿತವಾಗ್ಲೂ ಇಲ್ಲ ಮಗು. ನಾವು ಯಾರು ಏನೇ ಹೇಳಿದ್ರು ಕೊನೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ನಿರ್ಧಾರ ತಗೊಳ್ಳೋದು ನೀನು. ನಿನ್ನನ್ನು ಸ್ವತಂತ್ರವಾಗಿ ಬಿಟ್ಟಿದ್ದೀವಿ, ನಿಂಗೆ ಹೇಗೆ ತೋಚುತ್ತೋ ಹಾಕಿ ಮಾಡು. ನಿನ್ನನ್ನು ಕಟ್ಟಾಕೋ ಆಲೋಚನೆ ನಮ್ಗೆ ಯಾರಿಗೂ ಇಲ್ಲ ಮಗು. ಏನೋ ಕೆಲಸ ಮಾಡ್ತಾ ಇದ್ದಾರ? ಯಾರ ಹತ್ರ ಮಾತಾಡ್ತಿದ್ದೆ ಗೊತ್ತಾ ನಿನಗೆ? ಗೊತ್ತು, ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ಅಂತ. ನೀನು ಬಂದೆ ಅಂತ ಅವ್ರು ಕೆಲಸ ಬಿಟ್ಟು ಬರೋಕ್ಕಾಗತ್ತಾ? ನೋಡು, ಸ್ವಲ್ಪ ಆರಾಮಾಗಿ ಕೂತ್ಕೋ, ಅರ್ಜೆಂಟ್ ಇದ್ರೆ ಹೊರಡು. ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡ್ತಿದ್ಯಾ ತಾನೇ? ಜ್ಞಾನ ಇರೋದಕ್ಕೆ ಮಾತಾಡ್ತಾ ಇರೋದು? ಈ ಜಬರ್ದಸ್ತಿ ಎಲ್ಲ ನನ್ನ ಹತ್ರ ನಡೆಯಲ್ಲ. ತೆಗೆದು ಕಪಾಳಕ್ಕೆ ಬರ್ತೀನಿ ನಿನಗೆ. ಏನಮ್ಮ ಏನು? ಯಾರು ನಿಮ್ಮಮ್ಮ? ಇದೇನಮ್ಮ ಈ ಥರ ಕೇಳ್ತಿದ್ಯಾ?
ನೀ ನಮ್ಮಮ್ಮ ನಾನು ನಿನ್ನ ಮಗ ಯಾರಾಗುತ್ತೆ ಹೇಳಿದ್ದು ನನಗೆ ಯಾವ ಮಗನೂ ಇಲ್ಲ ಇನ್ ಫ್ಯಾಕ್ಟ್ ನೀನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಯಾಕೆ ಈ ತರ ಮಾತಾಡ್ತಿದ್ದೀಯಾ ಏನಾಯ್ತು ಇದಕ್ಕಿದ್ದ ಹಾಗೆ ಯಾವತ್ತು ಆಗಬೇಕಾಗಿತ್ತು ಅದು ಇವತ್ತು ಆಗ್ತಾ ಇದೆ ಅಷ್ಟೇ ನಾನು ಅಂದ್ರೆ ಏನಿನ್ ಮಾತಿನ ಅರ್ಥ ಹೌದು ಯಾರು ನೀನು ಯಾಕೆ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತೀಯಾ ನಿನಗೂ ನಮಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ ಈ ಮನೆಗೆ ಇನ್ನು ಮುಂದೆ ನೀನು ಬರ್ಕೊಡ್ದು ಮೊದಲು ಜಾಗ ಖಾಲಿ ಮಾಡು ಅಮ್ಮ ನೀನು ಮಾತಾಡ್ತಿರೋದು ಅನಿರುದ್ಧನ ಜೊತೆ ಅನ್ನೋದು ನೆನಪಿರಲಿ ಇಲ್ಲ ಅಂದ್ರೆ ಬುದ್ಧಿ ಕಲಿಸಬೇಕಾಗುತ್ತೆ ನಾನು ನಾವು ಯಾರಿಗೂ ಹೆದರಲ್ಲ ನಾವು ಯಾಕೆ ನಿನಗೆ ಹೆದರ್ಕೋಬೇಕು ಅಂತ ಸುಮ್ಮನೆ ಇಲ್ಲಿಂದ ಹೊರಟೋಗು ನಿನ್ನಿಂದ ನಮಗೆ ನೆಮ್ಮದಿ ಇಲ್ಲ ಅಮ್ಮ ನಾನು ನಿನ್ನ ಮಗ ಹೌದಾ ನೀನು ನನ್ನ ಮಗನಾ ಅದಕ್ಕೇನು ಗ್ಯಾರಂಟಿ ಯಾಕೆ ಹೀಗೆ ಮಾತಾಡ್ತಿದ್ಯಾ ನೀನು ಬಂದು ನನ್ನನ್ನು ಅಮ್ಮ ಅಂತ ಕರೆದೆ ನಾನು ನಿನ್ನನ್ನು ಮಗ ಅಂತ ಒಪ್ಪಿಕೊಂಡೆ ನಿನಗೆ ನಿನ್ನ ಕೆಟ್ಟ ಕೆಲಸಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಆಶ್ರಯ ಬೇಕಿತ್ತು ನಾನು ನನ್ನ ಮಗನಿಗೋಸ್ಕರ ಹುಡುಕ್ತಾ ಇದ್ದೆ ಹಂಬಲಿಸ್ತಾ ಇದ್ದೆ ನಿನ್ನನ್ನೇ ನನ್ನ ಮಗ ಅಂತ ತಿಳ್ಕೊಂಡು ಆಶ್ರಯ ಕೊಟ್ಟೆ ಆದರೆ ಈಗ ನೀನು ನನ್ನ ಮಗ ಅಲ್ಲ ಅಂತ ನನಗೆ ಅನ್ಸಕ್ಕೆ ಶುರು ಮಾಡಿದೆ ಅದಕ್ಕೆ ನಾನು ನಿನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದೀನಿ ಅಲ್ಲಮ್ಮ ನಾನು ಯಾಕೆ ನಿನ್ನ ಮಗ ಅಲ್ಲ ಅಂತ ಅನ್ನಿಸ್ತಿದೆ ಈಗ ನೀನು ನಿಜವಾಗ್ಲೂ ನನ್ನ ಮಗನೇ ಆಗಿದ್ದಿದ್ರೆ ನಿನ್ನ ಹೃದಯ ನಿನ್ನ ಮನಸ್ಸು ನಿನ್ನ ತಾಯಿಗೋಸ್ಕರ ಮಿಡಿಬೇಕಾಗಿತ್ತು ಆದರೆ ನಿನಗೆ ನನ್ನ ಬಗ್ಗೆ ಯಾವ ವಿಶ್ವಾಸನೂ ಇಲ್ಲ ಯಾವ ಮಮಕಾರನೂ ಇಲ್ಲ ಇಷ್ಟು ದಿವಸಗಳಲ್ಲಿ ಯಾವತ್ತಾದರೂ ನೀನು ನನ್ನ ಹತ್ರ ವಿಶ್ವಾಸದಿಂದ ನಡ್ಕೊಂಡಿದ್ದೀಯಾ ನನ್ನ ಅಸಹಾಯಕತೆನ ನೀನು ಎನ್ಕ್ಯಾಶ್ ಮಾಡಿಕೊಂಡೆ ನನ್ನ ತಾಯಿತನದ ಹಂಬಲನ ನೀನು ದುರ್ಬಳಕೆ ಮಾಡಿಕೊಂಡೆ ನಿನ್ನಿಂದ ನನಗೆ ಯಾವ ವಿಶ್ವಾಸನೂ ಸಿಗಲಿಲ್ಲ ಇಷ್ಟು ವರ್ಷ ಮಗನಿಗೋಸ್ಕರ ಹಂಬಲಿಸಿ ಹಂಬಲಿಸಿ ನಿನ್ನೇ ಮಗ ಅಂತ ತಿಳ್ಕೊಂಡು ನಿನ್ನ ಹತ್ರ ಬಂದಿದ್ದಕ್ಕೆ ನೀನನ್ನು ಕೊಟ್ಟಿದ್ದಾದರೂ ಏನು ಬರೀ ಹೆದರಿಕೆ ಬೆದರಿಕೆ ಇಲ್ಲಮ್ಮ ಅದು ಹಾಗಲ್ಲ ನೀನು ನನ್ನನ್ನು ಅಮ್ಮ ಅಂತ ಕರಿಬೇಡ ನೀನು ಅಮ್ಮ ಅಂತ ಕರೆದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ನನ್ನ ಮಗ ಅದನ್ನು ನಿನ್ನ ಥರ ಹೇಳೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಗ ಆಗಿದ್ದರೆ ಅಮ್ಮ ಅಂತ ನನಗೆ ಪ್ರೀತಿ ವಿಶ್ವಾಸ ಮಮತೆನ ತೋರಿಸ್ತಾ ಇದ್ದ ಆದರೆ ನೀನು ನೀನೊಂದು ಬಂಡೆ ಕಲ್ಲು ನಿನ್ನ ಪ್ರೀತಿ ವಿಶ್ವಾಸ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಸತ್ಯದೇವಂತ ತಂದೆಗೆನೆ ಮೋಸ ಮಾಡಿ ಬಂದವ ನೀನು ಅಷ್ಟು ಸಾಲದು ಅಂತ ನಿನ್ನನ್ನು ನೀನು ಕೊಂದ್ಕೊಂಡು ಸಮಾಜಕ್ಕೂ ಮೋಸ ಮಾಡ್ತಾ ಇದೆಯಾ ನಿನ್ನಂಥವನು ನನ್ನ ಮಗ ಆಗೋಕೆ ಹೀಗೆ ಸಾಧ್ಯ ಹೇಳು ಅರೆ ಅರೆ ನನ್ನನ್ನು ಅಮ್ಮ ಅಂತ ಕರಿಬೇಡ ನೋಡು ಪಬ್ಲಿಕ್ಕಲ್ಲಿ ನೀ ನನ್ನನ್ನು ಅಮ್ಮ ಅಂತ ಕರೆದ್ರೆ ಅಥವಾ ನಾನು ನಿನ್ನ ಮಗನೇ ಅಂತ ಕರೆದ್ರೆ ನನ್ನನ್ನು ಜೈಲಿಗೆ ಹಾಕ್ತಾರೆ ಆ ಹಣೆ ಬರೋಕೆ ನಾನು ಯಾಕೆ ನಿನ್ನನ್ನು ಮಗ ಅಂತ ಒಪ್ಕೋಬೇಕು ಇಷ್ಟು ವರ್ಷಗಳು ಹೇಗೂ ನನಗೆ ಯಾರೂ ಮಕ್ಕಳೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಇನ್ನು ಮುಂದೇನೋ ಹಾಗೆ ಇದ್ಬಿಡ್ತೀನಿ ಏನಾಗಿದೆ ನಿನಗೆ ನೀ ರಾಮ್ ನಿನಗೆ ಬ್ರೈನ್ ವಾಶ್ ಮಾಡ್ದ ಅವನು ಯಾಕೆ ನನ್ನ ತಲೆ ಕೆಡಿಸ್ತಾನೆ ನನಗೆ ತಲೆ ಕೆಟ್ಟಿದೆ ಹೌದು ಪೊಲೀಸ್ನವ್ರಿಗೆ ನಾವು ಎಷ್ಟು ದಿವಸ ಅಂತ ಸುಳ್ಳು ಹೇಳೋಕ್ಕೆ ಸಾಧ್ಯ ಸುಳ್ಳು ಹೇಳಿ ಹೇಳಿ ನಮಗೆ ಬೇಜಾರಾಗೋಗಿದೆ ಅದು ಅಲ್ಲದೆ ಒಬ್ಬ ಮೋಸಗಾರನ ಒಬ್ಬ ನಯವಂಚಕನ ನಾನು ಯಾಕೆ ಮಗ ಅಂತ ಕರಿಬೇಕು ಹೋಗಾಚೆ ಹೊರಟೋಗು ಒಂದೇ ಕಮಲಾಂಬ ನೋಡ್ದ್ಯಾ ನೋಡ್ದ್ಯಾ ನೀನು ನನ್ನನ್ನು ಹೆಸರಿಡ್ದು ಕರೆದೆ ಯಾವ ಮಗ ತಾನೆ ತನ್ನ ಹೆತ್ತ ತಾಯಿನ ಹೆಸರಿಡ್ದು ಕರಿತಾನೆ ಹೇಳು ನೀನಂತ ನೀಚ್ ಕೆಲಸ ಮಾಡಿದ್ಯಾ ಅಲ್ಲಿಗೆ ನೀ ನನ್ನ ಮಗನೂ ಅಲ್ಲ ನಾನು ನಿನ್ನ ತಾಯಿನೂ ಅಲ್ಲ ಹೊರಟೋಗಿಲ್ಲಿಂದ ಐ ಸೆಡ್ ಗೆಟ್ ಲಾಸ್ಟ್
ಹೋಗದೆ ಹೋದ್ರೆ ಹೋಗದೆದ್ರೆ ಪೊಲೀಸ್ ಅವರು ಕರಿಬೇಕಾಗುತ್ತೆ ಏನು ಹೇಳ್ತಾ ಇದೀಯಾ ಮನೆನು ನೀನು ಹೀಗೆ ನಡ್ಕೋತಾ ಇದ್ರೆ ಇದನ್ನೆಲ್ಲ ಪೊಲೀಸ್ನವರಿಗೆ ನಾವೇ ಖುದ್ದಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ ಅವಾಗ ಅವರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದೀಯಾ ನಿನ್ನ ಮದ್ದು ಒಳಗಡೆ ಹಾಕ್ತಾರೆ ಅನಿರುದ್ಧ ಬಿಡಲೆ ಅವನು ಬಿಡು ಅಂದೆ ಏನು ಅವನ ಮೇಲೆ ಕೈ ಮಾಡಕ್ಕೆ ಹೋಗ್ತಿಲ್ಲ ನಿನಗೇನು ಅಧಿಕಾರ ಇದೆ ಅಂತ ಈಗಾಗಲೇ ಸಾಕಷ್ಟು ಸರಿ ಹೇಳಿದ್ದೀನಿ ನಿನಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಇನ್ನು ಮುಂದೆ ನೀನು ಈ ಮನೆ ಬಾಗಿಲು ಕಾಲು ಇಟ್ಕೊಡ್ದು ಹೊರಟೋಗು ಹೊರಟೋಗು ಅಂದೆ ಐ ಸೆಡ್ ಗೆಟ್ ಔಟ್ ಆಯ್ತು ಹೋಗ್ತೀನಿ ನೀನು ಈ ಮಟ್ಟಕ್ಕೆ ಬದಲಾಗ್ತಿ ಅಂತ ಅನ್ಕೊಂಡಿರಲಿಲ್ಲ ಅವನು ಕಮಲಾ ಅಂಬ ಈಗ ನನ್ನ ವಿರುದ್ಧ ನಿಂತಿದ್ದಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬರೀ ಹೇಳಿದ್ದಾಳೆ ಅವಳೇನಾದರೂ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇ ಇಲ್ಲ ನಾನು ಕಮಲಾ ಅಮ್ಮನ ಎದುರು ಹಾಕೋಬಾರ್ದು ನಾನು ಹುಷಾರಾಗಬೇಕು ಅದಕ್ಕೆ ನಾನು ಏನಾದರೂ ಮಾಡಲೇಬೇಕು ಏನು ಮಾಡೋದು ಏನು ಮಾಡೋದು ಯೋಚನೆ ಯಾಕಕ್ಕ ಮಾಡ್ತೀಯ ನೀನು ಸರಿಯಾಗಿ ಹೇಳಿ ಕಳಿಸಿದೀಯ ಇಲ್ಲದೆ ಇದ್ದರೆ ಅವನು ನಮ್ಮ ತಲೆ ಮೇಲೆ ಕೂರ್ತಾ ಇದ್ದ ಅದಕ್ಕೆ ನಾನು ಉಗಿದು ಕಳಿಸಿದ್ದೀನಿ ತೊಂದರೆ ಇಲ್ಲ ಬಿಡು ನೀನು ಮಾಡಿದ್ದು ಒಳ್ಳೇದಾಯಿತು ಇಲ್ಲದೆ ಇದ್ದರೆ ಪದೇ ಪದೇ ಬಂದು ನಮ್ಮ ತಲೆ ತಿಂತಾ ಇದ್ದ ಜೊತೆಗೆ ಪೊಲೀಸ್ನವ್ರು ಬೇರೆ ನಮ್ಮ ಮನೆ ಮೇಲೆ ಕಣ್ಣಿಟ್ಟಿದ್ದಾರೆ ಅವನ ಜೊತೆ ನಾವು ಸಿಕ್ಕಿಬಿದ್ರೆ ಮುಂದೆ ಏನು ಗತಿ ಹೇಳು ಹೌದು ರಾಮ್ ಅದಕ್ಕೆ ನಾನು ತುಂಬ ಯೋಚನೆ ಮಾಡಿ ಒಂದು ಡಿಸಿಷನ್ ತೊಗೊಂಡು ಇನ್ನು ಮುಂದೆ ಈ ಮನೆ ಕಾಲಿಟ್ಕೊಡೋದು ಅಂತ ಹೇಳಿರೋದು ಅವನಿಗೆ ಕಾಲಿಡೋದಲ್ಲ ನಮ್ಮ ಮನೆ ಕಡೆ ತಲೆ ಕೂಡ ಹಾಕ್ಕೊಂಡು ಮಲ್ಕೊಳ್ಳಲ್ಲ ಅವನು ನಮಸ್ಕಾರ ಸರ್ ನಮಸ್ಕಾರ ಏನ್ರಿ ಕಮಲಮ್ಮ ಏನೋ ಮಾತಾಡ್ತಿದ್ರು ಏನಿಲ್ಲ ಸರ್ ಮಾಮೂಲಿ ವಿಷಯ ಅಷ್ಟೇ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಕಾಫಿ ಟೀನ ರಾಮ್ ಬೇಗ ಅವೆಲ್ಲ ಏನೂ ಬೇಡ ಮತ್ತೆ ವಿಶೇಷ ಏನೂ ಇಲ್ಲ ಸರ್ ಯಾಕೋ ಸ್ವಲ್ಪ ಹೆದರ್ಕೊಂಡು ಹಾಗಿದೆಯಲ್ಲ ನಾನಾ ಇಲ್ಲವಲ್ಲ ಇಲ್ಲ ಸರ್ ಮತ್ತೆ ಅನಿರುದ್ಧ ವಿಚಾರ ಏನಾದರೂ ಗೊತ್ತಾಯ್ತಾ ಏನು ಗೊತ್ತಾಗಿಲ್ಲ ಸರ್
ಅವನ ವಿಚಾರಕ್ಕಾಗಲೇ ಎಳ್ಳುನೀರು ಬಿಟ್ಟಾಯ್ತಲ್ಲ ಸರ್. ಅದು ಸರಿ, ನೀವು ಯಾವ ಪತ್ರಿಕೆ ತರಿಸ್ತೀರಿ? ಪತ್ರಿಕೆ ಶುಭವೇಳೆ ಪತ್ರಿಕೆ ಸರ್. ಓ, ಹಾಗಾದರೆ ನೀವು ಚಿತ್ರಲೇಖಾ ಪತ್ರಿಕೆ ತರಿಸಲ್ವಾ? ಇಲ್ಲ ಸರ್, ತರಿಸಲ್ಲ. ಯಾಕೆ? ಅನಿರುದ್ಧ ಮೇಲಿರೋ ಕೋಪಕ್ಕ? ಹಾಗೇನು ಇಲ್ಲ ಸರ್. ನಿಮಗೆ ಚಿತ್ರಲೇಖಾ ಪತ್ರಿಕೆಯಲ್ಲಿ ಬೇರೆ ಯಾರು ಗೊತ್ತು? ಪತ್ರಿಕೆಗೂ ನಮಗೂ ಏನು ಸಂಬಂಧ ಸರ್? ನಮ್ಗೆ ಯಾರೂ ಗೊತ್ತಿಲ್ಲ. ನಿಮಗೆ ಚಿತ್ರಲೇಖಾ ಪತ್ರಿಕೆಯಲ್ಲಿ ಶ್ರೀರಾಮ್ ಅವ್ರು ಗೊತ್ತಾ?